ವಿಜ್ಞಾನ ವಸ್ತು ಪ್ರದರ್ಶನ ಅಂಕಲಿ ಸ್ಥಳೀಯ ಶ್ರೀ ಗೊಮ್ಮಟೇಶ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾದ ಡಾಕ್ಟರ್ ಎನ್ ಎ ಮಗದುಂ ಸೆಂಟ್ರಲ್ ಪಬ್ಲಿಕ್ ಶಾಲೆಯಲ್ಲಿ ಸಂತ ಕೀರ್ತನಕಾರರಾದ ಭಕ್ತ ಕನಕದಾಸರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕನಕದಾಸರ ಭಾವಚಿತ್ರದ ಪೂಜೆಯನ್ನು ಸಂಸ್ಥೆ ಉಪಾಧ್ಯಕ್ಷರಾದ ಡಾಕ್ಟರ್ ಹರ್ಷವರ್ಧನ ಎನ್ ಮಗದುಂ ಅವರು ನೆರವೇರಿಸಿದರು. ಇದರ ಪ್ರಯುಕ್ತ ವಿದ್ಯಾರ್ಥಿಗಳಿಂದ ವಿಜ್ಞಾನ ವಸ್ತುಗಳ ಪ್ರದರ್ಶನವನ್ನು ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಎನ್ ಎ ಮಗದುಂ ಅವರು ಉದ್ಘಾಟಿಸಿದರು. ನಂತರ ಅವರು ಕನಕದಾಸರ ಕುರಿತು ಅವರ ಆದರ್ಶ ನಡವಳಿಕೆ ಕೀರ್ತನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಳ್ಳೆಯ ವಿದ್ಯಾರ್ಥಿಯಾಗಿ ಬೆಳೆಯಬೇಕೆಂದು ಹೇಳಿದರು. ಇವತ್ತು ಸೈನ್ಸ್ ಎಕ್ಸಿಬಿಷನ್ ನಮ್ಮ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಅದನ್ನು ಉದ್ಘಾಟನೆ ಮಾಡಿ ಎಲ್ಲ ನಾವೆಲ್ಲ ನೋಡಿದರೆ ಮಕ್ಕಳಿಗೆ ಭಾಳ ಒಳ್ಳೆ ಇಂಟ್ರೆಸ್ಟ್ ತಗೊಂಡು ತಮ್ಮ ನಾಲೆಜನ್ನು ಉಪಯೋಗಿಸಿ ಗುರುಗಳ ಗೈಡೆನ್ಸ್ ತೊಗೊಂಡು ಒಳ್ಳೊಳ್ಳೆ ಮಾಡೆಲ್ಸ್ ಮಾಡಿದ್ದಾರೆ ಎಲ್ಲ ಮಕ್ಕಳಿಗೆ. ಅದೇ ವಿಶೇಷವಾಗಿ ಅಂತಂದರೆ ಎಲ್ಲ ಸ್ಟೂಡೆಂಟ್ಸು 150 ಜನ ಹೊಸ 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 ಮಾಡೆಲ್ಸ್ ಮಾಡಿದ್ದಾರೆ. ಇಂಥ ಎಲ್ಲ ಮಾಡೆಲ್ಸ್ ಮಾಡಿ ಮಾಡೋದ್ರಿಂದ ಅವರಿಗೆ ನಾಳೆ ಸೈನ್ಸ್ನಲ್ಲಿ ಹೆಚ್ಚು ಇಂಟ್ರೆಸ್ಟ್ ಕೊಡ್ತಕ್ಕಂಥ ಒಂದು ಕೆಲಸವೂ ಆಗ್ತದೆ. ಆಮೇಲೆ ಅವ್ರಿಗೆ ಹೊಸ ಆಲೋಚನೆಗಳು ಹೊಸ ವಿಚಾರಗಳು ಬರುವಂಥ ಕೆಲಸ ಇದರಿಂದ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ನಂತರ ವಿದ್ಯಾರ್ಥಿಗಳು ತಾವು ಸ್ವತಃ ರಚನೆ ಮಾಡಿದ ವಿಜ್ಞಾನ ವಸ್ತುಗಳ ಮಾಹಿತಿಯನ್ನು ಪ್ರದರ್ಶನ ಮೂಲಕ ನೀಡಿದರು. ಎಲ್ಲ ವಿಜ್ಞಾನ ಶಿಕ್ಷಕ ಶಿಕ್ಷಕಿಯರು ಮಾರ್ಗದರ್ಶನ ನೀಡಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಸುರೇಶ್ ಚೌಗುಲೆ, ಪ್ರಾಚಾರ್ಯರಾದ ಎನ್ ಎಸ್ ನಿಡಗುಂದೆ, ಶಿಕ್ಷಕರಾದ ವೈಶಾಲಿ, ಸಂತೋಷ್, ಮಯೂರಿ, ಕಲ್ಪನಾ, ಪ್ರೇಮ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನಮ್ಮ ಡಾಕ್ಟರ್ ಎನ್ ಎ ಮಗದುಂ ಸಿ ಬಿ ಎಸ್ ಸಿ ಸ್ಕೂಲಿನ ವಿದ್ಯಾರ್ಥಿಗಳು ಅತ್ಯಂತ ಮುತುವರ್ಜಿ ವಹಿಸಿ ನಮ್ಮಲ್ಲಿರೋ ಎಲ್ಲ ಜ್ಞಾನವನ್ನು ಸ್ಕಿಲ್ಲನ್ನು ಉಪಯೋಗಿಸಿ ಟೀಚರ್ಗಳ ಅವರವರ ಗುರುಗಳ ಮಾರ್ಗದರ್ಶನ ಪಡೆದು ಅತ್ಯಂತ ಸುಂದರವಾದ ಹಾಗೂ ವರ್ಕಿಂಗ್ ಮಾಡೆಲ್ಗಳನ್ನು ಮಾಡಿದ್ದಾರೆ. ಎಲ್ಲ ವಿಷಯಗಳಿವೆ, ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ ವಿಷಯ ಇದೆ, ಇಲ್ಲಿ ಇವತ್ತು ಬಯಾಲಜಿ ಇದೆ, ಬೇರೆ ಬೇರೆ ವಿಷಯಗಳನ್ನು ಅದರಲ್ಲಿ ಟಾಪಿಕ್ಗಳನ್ನು ತೊಗೊಂಡಿದ್ದಾರೆ. ಇದಕ್ಕೆ ಭಾಳ ಒಳ್ಳೊಳ್ಳೆ ಎಫರ್ಟ್ಸ್ ಹಾಕಿದ್ದೀರಿ ನನಗೆ ಗೊತ್ತು. ಒಂದು ಸಣ್ಣ ಮಾಡೆಲ್ ಮಾಡಬೇಕಾದ್ರೂ ಭಾಳ ಎಫರ್ಟ್ಸ್ ಹಾಕಬೇಕಾಗ್ತದೆ, ಭಾಳ ಧೈರ್ಯ ಇಟ್ಟಿದ್ದೀರಿ, ಭಾಳಷ್ಟು ಶ್ರಮ ಪಟ್ಟಿದ್ದೀರಿ. ಇಲ್ಲಿ ಯಾರು ಚಲೋ ಯಾರು ಕೆಟ್ಟ ಪ್ರಶ್ನೆ ಇಲ್ಲ, ಎಲ್ರಿಗೂ ಪ್ರಯತ್ನ ಯಾರ್ಯಾರು ಮಾಡಿದ್ದಿರಲಿಲ್ಲ. ಒಂದು ನಿಮ್ಮೆಲ್ಲರಿಗೂ ನಮ್ಮ ಸರ್ ಹೇಳಿದಂಗೆ ಹಾರ್ದಿಕ ಅಭಿನಂದನೆಗಳು.